ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಪಾರ್ವತಿ ವೃತ್ತಾಂತವು ಎಂಬ 36ನೆಯ ಸರ್ಗಕ್ಕೆ ಸ್ವಾಗತ. ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರಿಗೆ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಗಂಗಾ ನದಿಯ ಸಮೀಪಕ್ಕೆ ಬರುತ್ತಾರೆ. ಆ ಗಂಗಾ ನದಿಯನ್ನು ಕಂಡಂತಹ ಶ್ರೀರಾಮನು ವಿಶ್ವಾಮಿತ್ರರಲ್ಲಿ ಗಂಗೆಯು ತ್ರಿಪಥಗೆ ಎಂಬ ಹೆಸರು ಬರಲು ಕಾರಣವೇನೆಂದು ಕೇಳುತ್ತಾನೆ. ಆ ಸಂದರ್ಭದಲ್ಲಿ ಗಂಗೆಯ ಕಥೆಯನ್ನು ಹೇಳುತ್ತಾ ವಿಶ್ವಾಮಿತ್ರರು ಗಂಗೆ ಮತ್ತು ಉಮೆ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಹಿಮವಂತ ಹಾಗೂ ಮೇನೆಯ ಮಕ್ಕಳಾಗಿದ್ದು ಗಂಗೆಯನ್ನು ದೇವತೆಗಳು ಎಲ್ಲೆಡೆಯೂ ಸಂಚರಿಸುವ ಶಕ್ತಿ ಇರುವ ಪವಿತ್ರಳಾದಂತಹ ಗಂಗೆಯನ್ನು ದೇವತೆಗಳು ಕರೆದುಕೊಂಡು ಹೋಗಿ ಆಕೆಯನ್ನು ನದಿಯಾಗಿ ಪರಿವರ್ತಿಸುತ್ತಾರೆ. ಆ ಗಂಗೆಯು ಸ್ವರ್ಗಲೋಕದಲ್ಲಿ ಹರಿಯುತ್ತಿದ್ದ ವೃತ್ತಾಂತವನ್ನು ಹೇಳುತ್ತಾ ತದನಂತರ ಎರಡನೆಯವಳಾದ ಉಮೆಯು ಅಂದರೆ ಪಾರ್ವತಿಯು ಮಹೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಆತನನ್ನು ಒಲಿಸಿಕೊಂಡಾಗ ಆ ಹಿಮವಂತನು ಆಕೆಯನ್ನು ಮಹೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದ ಪ್ರಸಂಗವನ್ನು ಹೇಳಿ ಮುಂದುವರೆದು ಆ ಕಥೆಯನ್ನು ಹೇಳುತ್ತಿರುವರು. ವಿಶ್ವಾಮಿತ್ರನು ಹೀಗೆ ಹೇಳಿದ ಕಥೆಯನ್ನು ಆ ರಾಮಲಕ್ಷ್ಮಣರಿಬ್ಬರು ಬಹಳವಾಗಿ ಕೊಂಡಾಡಿ ಪುನಃ ಆತನನ್ನು ಕುರಿತು, ಎಲೈ ಮಹಾತ್ಮನೇ, ಪರ್ವತರಾಜನ ಜ್ಯೇಷ್ಠ ಪುತ್ರಿಯಾದ ಗಂಗಾದೇವಿಯ ವೃತ್ತಾಂತವು ಬಹಳ ಶ್ರೇಷ್ಠವಾಗಿಯೂ ಧರ್ಮಯುಕ್ತವಾಗಿಯೂ ಇರುವುದು. ಆಕೆಯು ಸ್ವರ್ಗಲೋಕದಲ್ಲಿ ಸೇರಿದುದನ್ನು ಮಾತ್ರ ಹೇಳಿದೆಯಲ್ಲವೇ? ನೀನು ಆ ವೃತ್ತಾಂತವನ್ನೆಲ್ಲ ವಿವರವಾಗಿ ತಿಳಿದವನಾದುದರಿಂದ ಗಂಗಾ ನದಿಗೆ ಈ ಲೋಕದಲ್ಲಿಯೂ ಸ್ವರ್ಗಲೋಕದಲ್ಲಿಯೂ ನಡೆದ ಇತರ ವೃತ್ತಾಂತಗಳನ್ನು ನಮಗೆ ವಿವರವಾಗಿ ತಿಳಿಸಬೇಕು. ಮತ್ತು ಆಕೆಯು ಈ 3 ಲೋಕಗಳಲ್ಲಿಯೂ ಪ್ರವಹಿಸಿದುದಕ್ಕೆ ಕಾರಣವೇನು? ಲೋಕಪಾವನೆಯಾದ ಆ ನದಿಯು ಅಲ್ಲಲ್ಲಿ ಮಾಡಿದ ಕೆಲಸಗಳೇನು? ಮತ್ತು ಆ ಗಂಗೆಯು ಸಮಸ್ತ ನದಿಗಳಲ್ಲಿಯೂ ಮೇಲೆನಿಸಿಕೊಂಡುದಕ್ಕೆ ಕಾರಣವೇನು ಎಂದರು. ಹೀಗೆ ಕೇಳಿದ ರಾಮನನ್ನು ನೋಡಿ ವಿಶ್ವಾಮಿತ್ರನು ಆ ಋಷಿಗಳ ಮಧ್ಯದಲ್ಲಿ ಆ ಕಥೆಯೆಲ್ಲವನ್ನು ವಿವರವಾಗಿ ತಿಳಿಸಲು ಉಪಕ್ರಮಿಸಿದನು. ಎಲೈ ರಾಮನೇ, ಕೇಳು. ಪೂರ್ವದಲ್ಲಿ ಮಹಾತಪಸ್ವಿಯಾದ ರುದ್ರನು ಪಾರ್ವತಿಯನ್ನು ನೋಡಿ ಮೋಹಗೊಂಡು ಮದುವೆ ಮಾಡಿಕೊಂಡ ಮೇಲೆ ಆಕೆಯೊಡನೆ ಸಮಾಗಮ ಸುಖದಲ್ಲಿ ನಿರತನಾಗಿದ್ದನು. ಹೀಗೆ ಪಾರ್ವತಿ ಪರಮೇಶ್ವರರಿಬ್ಬರೂ ಸೇರಿ 100 ದೇವ ವರ್ಷಗಳು ಕಳೆದರೂ ಪುತ್ರೋತ್ಪತ್ತಿ ಆಗಲೇ ಇಲ್ಲ. ಆಗ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಇಷ್ಟು ದೀರ್ಘಕಾಲದವರೆಗೆ ಭೋಗಿಸಿದ ಮೇಲೆ ಈ ಪಾರ್ವತಿಯಲ್ಲಿ ಹುಟ್ಟತಕ್ಕ ಭ್ರೂಣವನ್ನು ಯಾರು ಧರಿಸಬಲ್ಲರೋ ಎಂದು ಬಹಳ ಭಯಪಟ್ಟು ಅವರೆಲ್ಲರೂ ರುದ್ರನ ಬಳಿಗೆ ಬಂದು ನಮಸ್ಕರಿಸಿ ಪ್ರಾರ್ಥಿಸುವರು. ಎಲೈ ದೇವದೇವನಾದ ಮಹೇಶ್ವರನೇ, ನೀನು ಸಮಸ್ತ ಲೋಕಗಳನ್ನು ರಕ್ಷಿಸತಕ್ಕವನಾದುದರಿಂದ ನಾವೆಲ್ಲರೂ ನಿನ್ನಲ್ಲಿ ಮೊರೆ ಹೊಕ್ಕಿರುವೆವು. ನಮ್ಮಲ್ಲಿ ಪ್ರಸನ್ನನಾಗಿ ಅನುಗ್ರಹಿಸಬೇಕು. ನಿನ್ನ ವೀರ್ಯದಿಂದ ಹುಟ್ಟುವ ಪುತ್ರನನ್ನು ಈ ಭೂಮಿಯು ಧರಿಸಲಾರದು. ಆದುದರಿಂದ ನೀನು ಸಂತಾನ ಪ್ರಯತ್ನವನ್ನು ಬಿಟ್ಟು ವೇದೋಕ್ತವಾದ ಯೋಗವನ್ನೇ ಕೈಗೊಂಡು ಪಾರ್ವತಿಯೊಡನೆ ತಪಸ್ಸಿಗೆ ಹೋಗಬೇಕು. ನೀನು ಲೋಕಕ್ಷೇಮವನ್ನು ಬಯಸತಕ್ಕವನಾದರೆ ನಿನ್ನ ವೀರ್ಯವನ್ನು ತೇಜೋಮಯವಾದ ನಿನ್ನ ದೇಹದಲ್ಲಿಯೇ ಅಡಗಿಸಿಕೊಳ್ಳಬೇಕೇ ಹೊರತು ಹೊರಕ್ಕೆ ಬಿಟ್ಟರೆ ಈ 3 ಲೋಕಗಳು ನಾಶ ಹೊಂದುವವು. ಆದುದರಿಂದ ಈ ಸಮಸ್ತ ಲೋಕಗಳನ್ನು ದಯೆಯಿಂದ ರಕ್ಷಿಸು ಎಂದು ಪ್ರಾರ್ಥಿಸಿದರು. ಹೀಗೆಯೇ ದೇವತೆಗಳು ಹೇಳಿದುದನ್ನು ಸರ್ವಲೋಕೇಶ್ವರನಾದ ರುದ್ರನು ಕೇಳಿ, ಎಲೈ ದೇವತೆಗಳೇ, ಹಾಗೆಯೇ ಆಗಲಿ. ನಾನು ನನ್ನ ವೀರ್ಯವನ್ನು ನನ್ನ ದೇಹದಲ್ಲಿಯೇ ಅಡಗಿಸಿಕೊಳ್ಳುವೆನು. ಪಾರ್ವತಿಯು ತನ್ನ ಶೋಣಿತವನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳುವಳು. ಸಮಸ್ತ ಲೋಕಗಳು ಕ್ಷೇಮದಿಂದಿರಲಿ. ಆದರೆ ಇಷ್ಟರೊಳಗಾಗಿಯೇ ಆ ವೀರ್ಯದಲ್ಲಿ ಒಂದು ಬಿಂದುವು ಮಾತ್ರ ಹೊರಕ್ಕೆ ಬಿದ್ದಿರುವುದರಿಂದ ಅದನ್ನು ಪುನಃ ನನ್ನ ದೇಹದಲ್ಲಿ ಸೇರಿಸಿಕೊಳ್ಳುವುದು ಅಸಾಧ್ಯವು. ಆ ವೀರ್ಯ ಬಿಂದುವನ್ನು ಧರಿಸಬಲ್ಲವರಾರು? ಇದನ್ನು ನೀವೇ ನಿರ್ಧರಿಸಬೇಕು ಎಂದನು. ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ರುದ್ರನನ್ನು ಕುರಿತು, ಎಲೈ ವೃಷಭಧ್ವಜನೇ,
ಆ ವೀರ್ಯ ಬಿಂದುವನ್ನು ಭೂಮಿಯೇ ಧರಿಸುವಳು ಎನ್ನಲು ರುದ್ರನು ಆ ವೀರ್ಯವನ್ನು ಭೂಮಿಯ ಮೇಲೆ ಬಿಟ್ಟ ಕೂಡಲೇ ಅದು ಸಮಸ್ತ ಪರ್ವತಗಳನ್ನು ಕಾಡುಗಳನ್ನು ವ್ಯಾಪಿಸಿ ದಹಿಸಲಾರಂಭಿಸಿತು. ಆಗ ದೇವತೆಗಳೆಲ್ಲರೂ ಭಯಪಟ್ಟು ಅಗ್ನಿಯನ್ನು ಕುರಿತು, ಎಲೈ ಅಗ್ನಿಯೇ, ನೀನು ವಾಯುವಿನೊಡಗೂಡಿ ಆ ಶಿವನ ರೇತಸ್ಸನ್ನು ಪ್ರವೇಶಿಸು ಎಂದು ಹೇಳಿದರು. ಒಡನೆಯೇ ಅಗ್ನಿಯು ಅದನ್ನು ವ್ಯಾಪಿಸಲು ಅದು ಒಂದು ಶ್ವೇತ ಪರ್ವತವಾಗಿ ನಿಂತಿತು. ಆಮೇಲೆ ಆ ರೇತಸ್ಸೇ ಕಾಲವಶದಿಂದ ಸೂರ್ಯಾಗ್ನಿಗಳಿಗೆ ಸಮಾನವಾದ ಕಾಂತಿಯುಳ್ಳ ಒಂದು ದಿವ್ಯವಾದ ಒಂದು ಶರವಣ, ಅಂದರೆ ನೊದೆ ಹುಲ್ಲಿನ ಕಾಡಾಗಿ ಪರಿಣಮಿಸಿತು. ಆಗಲೇ ಕೃತ್ತಿಕಾ ಪುತ್ರನಾಗಿಯೂ ಅಗ್ನಿ ಸಂಭವನಾಗಿಯೂ ಇರುವ ಷಣ್ಮುಖನು ಹುಟ್ಟಿದನು. ದೇವತೆಗಳೆಲ್ಲರೂ ಪಾರ್ವತಿ ಪರಮೇಶ್ವರರ ಕೋಪ ಶಮನಾರ್ಥವಾಗಿ ಸ್ತೋತ್ರ ಮಾಡಿದರು. ಆದರೂ ಪಾರ್ವತಿಯು ಕೋಪದಿಂದ ದೇವತೆಗಳನ್ನು ನೋಡಿ, ಎಲೈ ದೇವತೆಗಳೇ, ನಮ್ಮ ಸೌಖ್ಯಕ್ಕೆ ನೀವು ಭಂಗ ಉಂಟು ಮಾಡಿದುದರಿಂದ ಈ ನಿಮ್ಮ ಅಪರಾಧಕ್ಕೆ ತಕ್ಕ ಫಲವನ್ನು ಅನುಭವಿಸಿರಿ ಎಂದು ಕೈಯಲ್ಲಿ ಶಾಪ ಜಲವನ್ನು ಹಿಡಿದು ಕೆಂಪಾದ ಕಣ್ಣುಳ್ಳವಳಾಗಿ ಪುನಃ ಆ ದೇವತೆಗಳನ್ನು ಕುರಿತು, ನಾವು ಪುತ್ರಾಪೇಕ್ಷೆಯಿಂದ ಮಾಡುತ್ತಿದ್ದ ಸಂಭೋಗವನ್ನು ನೀವು ತಪ್ಪಿಸಿದುದರಿಂದ ನಿಮ್ಮ ನಿಮ್ಮ ಪತ್ನಿಯರಲ್ಲಿಯೂ ನಿಮಗೆ ಪುತ್ರರು ಉಂಟಾಗದಿರಲಿ. ಇಂದು ಮೊದಲುಗೊಂಡು ನಿಮ್ಮ ಪತ್ನಿಯರೆಲ್ಲರೂ ಬಂಜೆಯರಾಗಿರಲಿ ಎಂದು ಶಪಿಸಿದಳು. ಆಮೇಲೆ ಭೂಮಿಯನ್ನು ನೋಡಿ, ಎಲೈ ಭೂಮಿಯೇ, ನೀನು ನನ್ನ ಪುತ್ರೋತ್ಪತ್ತಿಗೆ ಭಂಗವನ್ನು ಬಯಸಿದೆಯಾದುದರಿಂದ ಒಂದೇ ರೂಪದಲ್ಲಿಲ್ಲದೆ ಚೌಳು ಮುಂತಾದ ನಾನಾ ರೂಪಗಳನ್ನು ಹೊಂದಿ ಅನೇಕ ರಾಜರಿಗೆ ಹೆಂಡತಿಯಾಗಿರು, ನಿನಗೂ ಪುತ್ರ ಸಂತಾನವಿಲ್ಲದಿರಲಿ ಎಂದು ಶಪಿಸಿದಳು. ಈ ಕಾರಣದಿಂದಾಗಿಯೇ ರಾಜರನ್ನು ಭೂಮಿ ವಲ್ಲಭನೆಂದು ಕರೆಯುತ್ತಾರೆ, ಅಂದರೆ ಭೂಮಿಗೆ ಪತಿಯಾದವರು ಎಂದು ಎನ್ನುವಂತೆ. ಹೀಗೆ ಶಾಪ ಹೊಂದಿದ ದೇವತೆಗಳೆಲ್ಲರೂ ನಾಚಿಕೆಗೊಂಡು ದುಃಖಿತರಾಗಿರುವುದನ್ನು ನೋಡಿ ರುದ್ರನು ತನ್ನಲ್ಲಿ ತಾನು ಪತ್ನಿಯಾದ ಪಾರ್ವತಿಯು ಕೊಟ್ಟ ಶಾಪವನ್ನು ತಪ್ಪಿಸುವುದಕ್ಕೂ ಇಲ್ಲ, ದೇವತೆಗಳ ದುಃಖವನ್ನು ನೋಡುವುದಕ್ಕೂ ಕಷ್ಟವಾಗಿರುವುದು ಎಂದು ಯೋಚಿಸಿ ವರುಣನಿಂದ ರಕ್ಷಿಸಲ್ಪಟ್ಟ ಪಶ್ಚಿಮ ದಿಕ್ಕಿಗೆ ಹೋಗಿ ಅಲ್ಲಿ ಹಿಮವತ್ ಪರ್ವತದ ಉತ್ತರ ಶಿಖರದಲ್ಲಿ ಪಾರ್ವತಿಯೊಡಗೂಡಿ ತಪಸ್ಸನ್ನು ಮಾಡುತ್ತಿರುವುದಾಗಿ ನಿಶ್ಚಯಿಸಿಕೊಂಡನು. ಎಲೈ ರಾಮನೇ, ಪಾರ್ವತಿ ವೃತ್ತಾಂತವೆಲ್ಲವನ್ನು ಈಗ ವಿಸ್ತಾರವಾಗಿ ನಿನಗೆ ತಿಳಿಸಿರುವೆನು. ಇನ್ನು ಗಂಗಾ ನದಿಯ ಪ್ರಭಾವವನ್ನು, ಗಂಗೆಯಲ್ಲಿ ಕುಮಾರಸ್ವಾಮಿಯು ಹುಟ್ಟಿದುದನ್ನು ಹೇಳುವೆನು ಕೇಳು ಎಂದನು. ಇಲ್ಲಿಗೆ 36ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.